ಹೊರಬಿದನೂರು ಹಿರೇಬಿದನೂರು ವಾರ್ಡಿನಲ್ಲಿ ವಾಸಿಸುತ್ತಿರುವ ಕುಟುಂಬಗಳ ನರಕ ಯಾತನೆಗೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಸ್ಪಂದಿಸುತ್ತಿಲ್ಲ. ದಿನಬಳಕೆ ನೀರು, ಚರಂಡಿ, ಸ್ವಚ್ಛತೆ ಯಾವುದೇ ಸೌಲಭ್ಯಗಳನ್ನು ನೀಡದಿರುವುದು ಅಧಿಕಾರಿಗಳ ಬೇಜವಾಬ್ದಾರಿಯಾಗಿದೆ. ಪ್ರತಿಯೊಬ್ಬ ನಾಗರಿಕನು ಮೂಲಭೂತ ಸೌಲಭ್ಯಗಳನ್ನು ಪಡೆಯುವುದು ಸಾಮಾನ್ಯ ಹಕ್ಕಾಗಿದೆ. ಈ ಹಕ್ಕನ್ನು ಪ್ರತಿಯೊಬ್ಬ ಪ್ರಜೆ ಹೊಂದಬೇಕು ಎಂಬುದಕ್ಕಾಗಿ ಸರ್ಕಾರ ಅನುದಾನವನ್ನು ಸಾಕಷ್ಟು ವ್ಯಯಿಸುತ್ತಿದೆ. ಆದರೆ ಈ ವಾರ್ಡಿನ ಜನರು ಮಾತ್ರ ಇವುಗಳಿಂದ ವಂಚಿತರಾಗಿದ್ದಾರೆ. ಇನ್ನು ಈ ವಾರ್ಡಿನಲ್ಲಿ ನಗರಸಭೆಯಿಂದ ಬಿಡುವ ದಿನಬಳಕೆ ನೀರನ್ನು ಚರಂಡಿಯಲ್ಲಿ ಪಾತ್ರೆ ಇಲ್ಲ ಬಿಂದಿಗೆ ಇಟ್ಟು ನೀರು ಹಿಡಿದುಕೊಳ್ಳಬೇಕು. ಇನ್ನು ಈ ಸಮಸ್ಯೆ ಬಗ್ಗೆ ಸುಮಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಸಹ ಏನೂ ಪ್ರಯೋಜನವಾಗಿಲ್ಲ ಎಂದು ಹೇಳುತ್ತಾರೆ ಇಲ್ಲಿನ ಗ್ರಾಮಸ್ಥರು. ನಾವು ಚರಂಡಿಯಲ್ಲೇ ನೀರು ಬರುತ್ತೆ, ಅದರಿಂದ ನಮಗೆಲ್ಲ ಕಸಿ ಕದ್ದೆ ಎಲ್ಲ ಬರುತ್ತೆ. ಕ್ಲೀನಿಂಗ್ ಮಾಡಿಸ್ಕೊಡ್ಬೇಕು ಅಂತ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀವಿ. ಚರಂಡಿಯಿಂದ ಬರುತ್ತೆ, ಅಲ್ಲೇ ಇದೀಬೇಕು. ಸರಿಯಾಗೇನು ಸೌಕರ್ಯಗಳಿಲ್ಲ. ಹಿಂಗಾಯಿತು, ಎಲ್ಲ ಕ್ಷಣಗಳಲ್ಲಿ ಮಾಡಿಸಿರೋದು ಮತ್ತೆ ಬಂದಿಲ್ಲ. ಅದಾದರೂ ಸರಿಯಾಗಿ ಎಲ್ಲ ಕಸ ಕಡ್ಡಿ ಎಲ್ಲ ಬೀಳುತ್ತೆ, ಮತ್ತೆ ಅದು ಹಂಗೆ ಕಲಿಸಿರುತ್ತೆ. ಇಷ್ಟವರೆಗೂ ಯಾರೂ ಕೇಳಿಸ್ಕೊಂಡೇ ಇಲ್ಲ. ಈಗಲಾದರೂ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು.